ಸರ್ ಲುಕ್ ನನ್ನ ಸೈಡ್ ನನ್ನ ಸೈಡ್ ನಮ್ಮ ಶೋರೂಮ್ 2019 ಓಪನ್ ಆಗಿರೋದು. ಈಗ ಆಟೋಮೊಬೈಲ್ ಸೆಕ್ಟರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫಾಸ್ಟ್ ಮೂವಿಂಗ್ ಇರೋದ್ರಿಂದ ಹೊಸದೊಂದು 2023 ಕಾಮೆಂಟ್ ಒಂದು ಇಂಟ್ರೊಡ್ಯೂಸ್ ಆಗಿದೆ ಸೆಪ್ಟೆಂಬರ್ ಮಂತಿಂದ. ಸೊ ಪ್ರೆಸೆಂಟ್ ಅದರಲ್ಲಿ 3-4 ವೇರಿಯಂಟ್ಸ್ ಇದೆ, ಅದ್ರ ಬಗ್ಗೆ ನಮ್ಮ ಸೇಲ್ಸ್ ಕನ್ಸಲ್ಟೆಂಟ್ಸ್ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಹೇಳಿ ಸರ್ ಆಲ್ರೆಡಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಚಿಲುರಾಜ್ ಅಂತ. ನಾನು 2019 ಎಲ್ ಜಿ ಮೈಸೂರಲ್ಲಿ ದುದ್ಯ ಆಟೋಮೊಬೈಲ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಫ್ರಮ್ ದ ಡೇ 1 ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನೀವು ಏನು ಮಾಡಿದ್ರೆ ಎಲ್ ಜಿ ಕಾಮೆಟ್ ನೋಡಿದ್ವಿ. ಸೊ 2023 ಸೆಪ್ಟೆಂಬರ್ ಮಂತಲ್ಲಿ ಎಲ್ ಜಿ ಕಾಮೆಟ್ ಲಾಂಚ್ ಆಗಿದೆ. ಇವಾಗ 2024 ನಾವು ಕಾಮೆಟ್ ವೆಹಿಕಲ್ನ ಅಪ್ಗ್ರೇಡ್ ಮಾಡಿ ನಾವು ಫೀಚರ್ಸ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ನಿಮ್ಗೆ ಇವತ್ತು ಕಾಮೆಟ್ 24 ಅಂತ ಹೇಳಿ ಬರುತ್ತೆ 2024 ಅಂತ. ಸೊ ಇದು ವೇರಿಯಂಟ್ ಅಂತ ಹೇಳ್ತೀವಿ. ಸೊ ಎಮ್ ಜಿ ಕಾಮೆಂಟ್ ಅಲ್ಲಿ ನಿಮಗೆ ಸೊ ಎಕ್ಸಿಕ್ಯೂಟಿವ್ ಅಂತ ಬೈಕ್ ವೇರಿಯಂಟ್ ಬರುತ್ತೆ, ಎಕ್ಸೈಟ್ ಅಂತ ಬರುತ್ತೆ, ಎಕ್ಸ್ಕ್ಲೂಸಿವ್ ಅಂತ ಬರುತ್ತೆ, ಮತ್ತು ಎಕ್ಸೈಟಲಿ ಫಾಸ್ಟ್ ಚಾರ್ಜರ್ ಬರುತ್ತೆ, ಮತ್ತು ಎಕ್ಸ್ಕ್ಲೂಸಿವ್ಲಿ ಫಾಸ್ಟ್ ಚಾರ್ಜರ್ ಅಂತ ಬರುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಬಂದು 3 ವೇರಿಯಂಟ್ ಇರುತ್ತೆ. ಎಕ್ಸಿಕ್ಯೂಟಿವ್ ಅಂತ ಹೇಳಿ ಅದು ನಿಮಗೆ ಎಂಟ್ರಿ ಲೆವೆಲ್ ಮಾಡಲ್ ಅಂತ ಹೇಳ್ತೀವಿ. ಎಕ್ಸೈಟ್ ಅಂತ ಬಂದು ನಿಮಗೆ ಸೆಕೆಂಡ್ ವೇರಿಯಂಟ್ ಬರುತ್ತೆ, ಎಕ್ಸ್ಕ್ಲೂಸಿವ್ ಅಂತೇಳಿ ನಿಮಗೆ ಥರ್ಡ್ ವೇರಿಯಂಟ್ ಅದಕ್ಕೆ ಟಾಪ್ ಎಂಡ್ ವೇರಿಯಂಟ್ ಅಂತ ನಾವು ಹೇಳ್ತೀವಿ. 3 ವೇರಿಯಂಟ್ಸ್ ಬರುತ್ತೆ ನಿಮಗೆ. ಅದಾದರೆ ನಿಮಗೆ ಸೊ ಕಾಮೆಟ್ ಇನ್ಕ್ರೆಡಿಬಲ್ 5 ಅಂತ ಹೇಳ್ತೀವಿ. ಅಂತಂದರೆ ನಿಮಗೆ ಮೇಜರ್ ಕೀ ಫೀಚರ್ಸ್ ಅಂತ ನಾವು ಹೇಳ್ತೀವಿ. ಸೊ ಬೇಸಿಕಾಗಿ ಬಂದು ನಿಮಗೆ ಬ್ಯಾಟ್ರಿ ಲೈಫ್ ಬಂದು 17.3 ಕಿಲೋವಾಟ್ಸ್ ಬ್ಯಾಟ್ರಿ ಬರುತ್ತೆ, ವಿತ್ ಕಂಪ್ನಿ ಸರ್ಟಿಫೈಡ್ ಬಂದು 230 ಕಿಲೋಮೀಟರ್ ರೇಂಜ್ ನಿಮಗೆ ಕ್ಲೇಮ್ ಆಗಿದೆ. ಕಸ್ಟಮರ್ ಕಡೆ ನಮಗೆ ಬರ್ತಿರೋ ರೇಂಜ್ ಬಂದು 200 ಕಿಲೋಮೀಟರ್ ರೇಂಜ್ ಬರ್ತಾ ಇದೆ. ಸೊ ಅದರ ಜೊತೆಗೆ ನಿಮಗೆ ಎಕ್ಸಿಕ್ಯೂಟಿವ್ ವೇರಿಯಂಟ್ ಬಂದು ನಿಮಗೆ ಬೇಸ್ ವೇರಿಯಂಟು, ಅದರಲ್ಲಿ ನಿಮಗೆ 17.3 ಕಿಲೋವಾಟ್ಸ್ ಬ್ಯಾಟ್ರಿ ವಿತ್ ಕೆಪಾಸಿಟಿ ಆಫ್ 230 ಕಿಲೋಮೀಟರ್ ರೇಂಜ್ ಕಂಪ್ನಿಯಿಂದ ಸರ್ಟಿಫೈಡ್ ಆಗಿರುತ್ತೆ. ಅದ್ರ ಜೊತೆಗೆ ಅದರಲ್ಲಿ ನಿಮಗೆ ಫುಲ್ಲಿ ಡಿಜಿಟಲ್ ಕ್ಲಸ್ಟರ್ 17.78 cm ಎಂಬೆಡೆಡ್ LCD ಸ್ಕ್ರೀನ್ ಇರುತ್ತೆ ನಿಮಗೆ. ಅದ್ರ ಜೊತೆಗೆ ಕೀ ಎಂಟ್ರಿ ವಿತ್ ಕೀ ಫೋಲ್ಡಬಲ್, ಅಂದರೆ ಸಿಂಗಲ್ ಕೀ ವಿತ್ ಫೋಲ್ಡಬಲ್ ಕೀ ಸ್ಟಾರ್ಟ್ ಬಟನ್ ಬರುತ್ತೆ ನಿಮಗೆ. ಕ್ರೀಟ್ ಮೋಡ್ ಅಂತ ಹೇಳಿ ಫೀಚರ್ಸ್ ಆ್ಯಡ್ ಆಗಿರುತ್ತೆ, ಮತ್ತು ಪವರ್ ಓವರ್ಹೆಡ್ ಅಡ್ಜಸ್ಟೇಬಲ್ ಅಂತ ಹೇಳ್ತೀವಿ. ಅದಾದರೆ ನಿಮಗೆ ಎಕ್ಸಿಕ್ಯೂಟಿವ್ ಎಕ್ಸೈಟ್ ಅಂತ ರೆನ್ಯೂ ಮಾಡಲ್ ಬರುತ್ತೆ. ಅದರಲ್ಲಿ ನಿಮಗೆ ಅಡಾಲ್ ಫೀಚರ್ಸ್ ಅಂತ ಹೇಳಿದ್ರೆ 10.25 cm ಎಂಎಂ ಫುಲ್ಲಿ ಡಿಜಿಟಲ್ ಕ್ಲಸ್ಟರ್ ಸಿಸ್ಟಮ್ ಬರುತ್ತೆ. ಅದ್ರ ಜೊತೆಗೆ ಐ ಸ್ಮಾರ್ಟ್ 2.0 ವಿತ್ 55 ಕನೆಕ್ಟೆಡ್ ಕಾರ್ ಫೀಚರ್ಸ್ ನಿಮಗೆ ಅದರಲ್ಲಿ ಆ್ಯಡ್ ಆಗಿದೆ. ಸಪ್ಪಲ್ ಕಂಪ್ನಿ ಮತ್ತು ವೈರ್ಲೆಸ್ ಆ್ಯಂಡ್ ಆಟೋ ನಿಮಗೆ ಅದರಲ್ಲಿ ಆ್ಯಡ್ ಆಗಿರುತ್ತೆ. ಜೊತೆಗೆ ಎಕ್ಸ್ಟೆಂಡಿಂಗ್ ಹಾರಿಜಾಂಟಲ್ ಮತ್ತು ರೇರ್ ಕನೆಕ್ಟೆಡ್ ಲ್ಯಾಂಪ್ಸ್. ಸೊ ನಿಮಗೆ ಇಲ್ಲಿ ಕಾರಲ್ಲಿ ನಾವು ಅದನ್ನು ತೋರಿಸಿವಿ, ಎಕ್ಸಾಂಟಲ್ ಅಂದರೆ ಮುಂದೆಗಡೆಯಿಂದ ನಿಮಗೆ ಲ್ಯಾಂಪ್ ಆನ್ ಆದರೆ ಹಿಂದೆಗಡೆವರೆಗೂ ನಿಮಗೆ ಕನೆಕ್ಟೆಡ್ ಲ್ಯಾಂಪ್ ಅಂತ ನಾವು ಅದನ್ನು ಹೇಳ್ತೀವಿ. ಅದು ನಿಮಗೆ ವೆಹಿಕಲ್ ನಾವು ತೋರಿಸ್ತೀವಿ. ಅದಾದರೆ ನಿಮಗೆ ಮಾಡರ್ನ್ ಪ್ಯಾರಲ್ಸ್ ಹೆಡ್ ಲ್ಯಾಂಪ್ ಮತ್ತು ಟೈಲ್ ಲ್ಯಾಂಪ್ ಅಂತ ಹೇಳ್ತೀವಿ. ಅಂದರೆ ಮಾಡರ್ನೇಟ್ ಆಗಿರ್ತಕ್ಕಂಥ LED ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಇರುತ್ತೆ, ಮತ್ತು ಅದೇ ರೀತಿ ನಿಮಗೆ ಹಿಂದೆಗಡೆ ಟೈಲ್ ಲ್ಯಾಂಪ್ ಕೂಡ ಇಟ್ಸ್ ಅನ್ ಮಾಡರೇಟೆಡ್ ಅಪ್ಗ್ರೇಡ್ ಆಗಿರತಕ್ಕಂಥ ಟೈಲ್ ಲ್ಯಾಂಪ್ ಬರುತ್ತೆ ನಿಮಗೆ. ಅದಾದಮೇಲೆ ನಿಮಗೆ ಎಕ್ಸೈಟ್ ಫಾಸ್ಟ್ ಚಾರ್ಜರ್ ಅಂದರೆ ನಿಮಗೆ ಅದರಲ್ಲಿ 7.4 kW ಚಾರ್ಜರ್ ಕಸ್ಟಮರ್ ಎಕ್ಸ್ಟ್ರಾ ಪೇ ಮಾಡಿ ತೊಗೊಂಡ್ರೆ ನಿಮಗೆ ವಿತಿನ್ 3 hours 3.5 hoursಲ್ಲಿ ನಿಮಗೆ ಚಾರ್ಜರ್ 0-100 ನಿಮಗೆ ಚಾರ್ಜ್ ಆಗಲಿಕ್ಕೆ ಅದು ಯೂಸ್ ಆಗುತ್ತೆ. ಅದರಲ್ಲಿ ಸೇಮ್ ಫೀಚರ್ಸ್ ಇರುತ್ತೆ. ಅದಾದಮೇಲೆ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ETD ವಿತ್ ಆಟೋಮೋಟ್ ಅಸಿಸ್ಟ್ ಮತ್ತು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಬರುತ್ತೆ, ಮತ್ತು 4 displays ನಿಮಗೆ ಅದರಲ್ಲಿ ಬರುತ್ತೆ. ಅದರ ಜೊತೆಗೆ ನಿಮಗೆ ಅಡಾಪ್ಟ್ ಫೀಚರ್ಸ್ ಅಂತ ಹೇಳಿದ್ರೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಆ್ಯಡ್ ಆಗುತ್ತೆ. ಜೊತೆಗೆ ಇಂಟೆಲಿಜೆಂಟ್ ಕೀ ವಿತ್ ಡಿಜಿಟಲ್ ಕೀ ವಿತ್ ಶೇರಿಂಗ್, ಅಂದರೆ ಈಗ ನಿಮ್ಮ ಹತ್ರ ವೆಹಿಕಲಲ್ಲಿ ಕೀ ಇಲ್ಲ ಅಂತಂದ್ರೂ ಕೂಡ ನಾವು ಮೊಬೈಲ್ ಮುಖಾಂತರ ಕೀನ ಶೇರ್ ಮಾಡಿ ನಿಮಗೆ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಅಂದರೆ ಈಗ ನಮ್ಮ ಹತ್ರ ಕೀ ಇರೋಲ್ಲ, ಕಸ್ಟಮರ್ ಕೀನ ಇನ್ನೊಬ್ಬರಿಗೆ ಮೊಬೈಲ್ ಶೇರ್ ಮಾಡಿದ್ರೆ ಅದ್ರ ಮುಖಾಂತರ ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿ ವೆಹಿಕಲ್ ಅನ್ಲಾಕ್ ಮಾಡಿ ವೆಹಿಕಲ್ನ ನಾವು ಮೂವ್ ಮಾಡ್ಕೊಂಡು ಹೋಗ್ಬೋದು. ಇದಿಷ್ಟು ನಿಮಗೆ ಕೀಯಲ್ಲಿ ಫೀಚರ್ಸ್ ಆಗಿರುತ್ತೆ. ಕರೆಂಟ್ಲಿ ನಮ್ಮ ವೆಹಿಕಲ್ ಲಾಂಚ್ ಆದರೆ ಇಲ್ಲಿವರೆಗೂ ನಾವು 100 cars ಡೆಲಿವರಿ ಮಾಡಿದ್ವಿ ಮೈಸೂರಲ್ಲಿ. ಇನ್ನು ಕರೆಂಟ್ಲಿ ನಮ್ಮ ಹತ್ರ 40-50 ಬುಕ್ಕಿಂಗ್ಸ್ ನಮ್ಮ ಹತ್ರ ಪೆಂಡಿಂಗ್ ಆರ್ಡರ್ ಆಗಿ ನಮ್ಮ ಹತ್ರ ಬುಕ್ಕಿಂಗ್ಸ್ ಇದೆ. ಸೊ ನಿಮ್ಗೇನು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬರ್ತಕ್ಕಂಥ 3 variants ನಿಮಗೆ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀವಿ. 3 cars ಡಿಸ್ಪ್ಲೇ ಮಾಡಿ ನೀವು ಒಂದ್ಸಲ ವೆಹಿಕಲ್ನ ನೋಡ್ಬೋದು. ಇಲ್ಲ, ಎಕ್ಸ್ಶೋರೂಮ್ ಪ್ರೈಸಸ್ ನಿಮಗೆ ಇಲ್ಲಿ ಅನ್ವಿಲ್ ಮಾಡಿದ್ದೀವಿ. ಎಕ್ಸ್ಶೋರೂಮ್ ಪ್ರೈಸ್ ಬರುತ್ತೆ. ಆನ್ರೋಡ್ ಪ್ರೈಸ್ ನಿಮಗೆ ಪ್ರೈಸಸ್ ನಾವು ಕೊಡ್ತೀವಿ ಸರ್. ಅದನ್ನು ಕೊಡ್ತೀವಿ. ಇದಕ್ಕೆ GST ಎಷ್ಟು ಬೀಳ್ತದೆ ಇದಕ್ಕೆ? ಅದಕ್ಕೆ ಸರ್ ಟ್ಯಾಕ್ಸ್ ಎಷ್ಟು ಸರ್? ಕರೆಂಟ್ಲಿ ಇದಕ್ಕೆ ರೋಡ್ ಟ್ಯಾಕ್ಸ್ ಇರಲ್ಲ. ಸೊ ಓನ್ಲಿ 25 lakhs ಎಂಬೋ ಇರ್ತಕ್ಕಂಥ ಎಲೆಕ್ಟ್ರಿಕ್ ಕಾರ್ಗಳಿಗೆ ರೋಡ್ ಟ್ಯಾಕ್ಸ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ರೋಡ್ ಟ್ಯಾಕ್ಸ್ ಕರೆಂಟ್ಲಿ ಇಲ್ಲ ಸರ್. ರೋಡ್ ಟ್ಯಾಕ್ಸ್ ಇಲ್ಲ. GST ಇರುತ್ತೆ? GST ಇರುತ್ತೆ. ಎಷ್ಟು ಪರ್ಸೆಂಟೇಜ್ ಇದೆ GST? GST ಚೆಕ್ ಮಾಡಿ ಹೇಳ್ತೀನಿ ಸರ್, 5 ನಿಮಿಷ ಅಪ್ಡೇಟ್ ಮಾಡಿ.
ಸರ್ವಿಸ್ ಬಂದು 5,000, ಥರ್ಡ್ ಸರ್ವಿಸ್ ಬಂದು ನಿಮಗೆ 10,000 ಇದೆ. ಸರ್ವಿಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ಇದು ಫಸ್ಟಿಂಗ್ ಬಂದು ನಿಮಗೆ 1,000 ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ 560 ರೂಪಾಯಿ, ಒಂದು ಪಿಜಾಗಿಂತ ಕಡಿಮೆ ಬೆಲೆಯಲ್ಲಿ ನೀವು ಸರ್ವಿಸ್ನ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಎಲೆಕ್ಟ್ರಿಕ್ ಕಾರ್ಗೆ ಬಂದ ತಕ್ಷಣ ನಿಮಗೆ ಯಾವುದೇ ಆಯಿಲ್ ಆಯಿಲ್ ಫಿಲ್ಟರ್ ಆ ಥರ ಏನು ಬರಲ್ಲ. ಇದರಲ್ಲಿ ಚೇಂಜ್ ಆಗಬೇಕು ಅಂದರೆ ಒಂದು ಲ್ಯೂಬ್ರಿಕೇಟ್ ಚೆಕ್ ಇರ್ತದೆ, ಅಂದರೆ ಏನು ಎಸಿ ಫಿಲ್ಟರ್ ಇರುತ್ತೆ ಅದನ್ನ ಚೆಕ್ ಮಾಡ್ತೀವಿ, ಮತ್ತು ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾತ್ರ ಮಾಡಿಕೊಡ್ತೀವಿ. ನಿಮಗೆ ಅಪ್ರಾಕ್ಸಿಮೇಟ್ ಕಾಸ್ಟಿಂಗ್ ಬಂದು ಎವ್ರಿ 1,000 ಕಿಲೋಮೀಟರ್ ಬಿಟ್ಟರೆ 2,000 ರೂಪಾಯಿ ಜಾಸ್ತಿ ಬರುತ್ತೆ. 690 ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.